ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕರ್ವಾಲೋ ಕಾದಂಬರಿಯ ಭಾಗ ಹನ್ನೊಂದನ್ನು ನೋಡ್ತಾ ಹೋಣ ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರುವ ಬೇಕಾದರೆ ಎಳೆ ಬಿಸಿನಲ್ಲಿ ಪಳಪಳ ಒಡೆಯುತ್ತಿದ್ದ ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ ಇಬ್ಬರು ನಡೆದು ಹೋರಾಟಿದ್ದು ಕಂಡಿತು ಸಾವಿರದ ಐನೂರು ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣನೊಡನೆ ಅಸ್ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು ಮೊದಮೊದಲು ಕರ್ವಾಲೋ ಮೇಧಾವಿ ಎಲ್ಲ ಸರಿ ಆದರೆ ವಿಪರೀತ ಓದಿ ಕೊಂಚ ತಲೆ ಕೆಟ್ಟಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಒಮ್ಮೆ ಪ್ಲಾಂಟರ್ಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಗೊಬ್ಬಳು ಕರ್ವಾಲೋ ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೂ ಹೇಳುತ್ತಿದ್ದು ಕಂಡಿತು ಅವರು ಕಮ್ಯುನಿಸ್ಟ್ ಎಂದು ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದರೆಂದು ಯಾರೊಬ್ಬಳಿಯೂ ಹೇಳುತ್ತಿದ್ದರು ನಾನು ಕೇಳಿಯೂ ಕೇಳದಂತೆ ಸುಮ್ಮನಿದ್ದೆ ಕರ್ವಾಲೋ ಬಗ್ಗೆ ನಿಷ್ಕರಣವಾಗಿ ಕೊಂಚವೂ ಪರಿಚಯ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು ಈಗ ಅದೇ ಜನ ಅದೇ ರೀತಿ ತೆಗಳಿಕೆಯೂ ಇಳಿದಿದ್ದರು ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೋ ಹೇಗೋ ರೂಪಾಂತರಗೊಂಡು ಆ ದಿನ ಗೊಂದಲಕ್ಕೆ ಮಂದಣದೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದು ಹೋಗಿತ್ತು ಅವರು ಮಂದಣನ ಕರೆಸಿ ಏನೋ ನಿಂದೆ ಅಂತ ಗೀತಾಪತಿ ಎಂದು ಜೋರು ಮಾಡಿದರಂತೆ ಆದರೆ ಮಂದಣ್ಣನಿಗೂ ಜಿನಿಗಳು ಕಚ್ಚಿದ್ದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ಸಿಕ್ತಿಯಾ ಸಿಕ್ತಿಯಾ ಎಲ್ಲೋಗ್ತೀಯಾ ಎಂದು ಹೇಳಿ ಕಳಿಸಿದರಂತೆ ನಾನು ಹಿಂದುಗಳಿಂದ ಆರನ್ ಮಾಡಿ ಜೀಪು ನಿಲ್ಲಿಸಿದೆ ಹಲೋ ಮೈಡಿಯರ್ ಯಂಗ್ ಮ್ಯಾನ್ ನೀವೆಲ್ಲಿಗೆ ಹೊರಟಿದ್ದೇವಲ್ಲ ನೀವು ಯಾವ ಕಡೆ ಹೊರಟಿರಿ ಎಂದು ಕೇಳಿದರು ಬನ್ನಿ ಸರ್ ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ ತೋಟ ಮಾರಬೇಕಂತ ಇದನ್ನು ಮಾಡಿದ್ದೀನಿ ಸರ್ ಯಾರೋ ನೋಡೋದಕ್ಕೆ ಬಂದಿದ್ದರು ಮೂಡಿಗೆರಿಗೆ ಕಳುಹಿಸಿ ಬಿಟ್ಟು ಬಂದೆ ಯಾಕೆ ಏನು ಸಮಾಚಾರ ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರುತ್ತೆ ನೋಡಿ ಸರ್ ಇಟ್ ನನಗಂತೂ ಮಲೆನಾಡು ನೋಡಿ ಹಾಕಿಬಿಟ್ಟಿದೆ ನೋಡಿ ಹೌದಾ ಸರ್ ಅವರು ನೀವು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸ್ವಲ್ಪ ನಿಧಾನ ಅಷ್ಟೆ ಕಣ್ಣು ಬಿಟ್ಟು ನೋಡೋದನ್ನು ಕಲಿಬೇಕು ನಾವು ಎಂದರು ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಹುಳು ಜಗ್ಗನ್ನು ದೀಪ ಹತ್ತಿಸಿಕೊಂಡುದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ ಮಂದಣ್ಣ ಯಾವಾಗ ಸಿಕ್ಕ ಸಾರ್ ಎಂದೆ ನಿಮ್ಮೂರಲ್ಲಿ ಅಂತ ರಾಮಯ್ಯ ಕರೆದಿದ್ರು ಹದಿನೈದು ದಿನದಿಂದ ನಿಮ್ಮೂರ್ನಾಗೇ ಇದ್ದೀನಿ ಸಾರ್ ಎಂದ ರಾಮಣ್ಣ ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು ಆ ಕಡೆ ಅದನ್ನು ಸಾಕುವ ವಿಧಾನವೇ ಎಂದು ಅದಕ್ಕೆ ಕರ್ವಾಲು ಚಕಿತರಾಗಿ ಈವರೆಗೂ ಅದನ್ನು ನೋಡಿಲ್ಲ ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದರಂತೆ ಜೀಪಿನಿಂದ ಹಿಡಿದು ನಮ್ಮೆಲ್ಲರನ್ನು ನೋಡಿ ಪ್ಯಾರನೆಗೆ ಬಹಳ ಖುಷಿಯಾಯಿತು ಇವತ್ತು ಅವನಿಗೆ ಒಳ್ಳೆಯ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೂಡಿ ನನ್ನ ಹೆಂಡತಿಗೆ ಕಾಫಿ ನೀರಿಡಲ್ಲ ಎಂದು ಕೇಳಿದ ಕಿವಿ ಭಾರಿ ಚಟುವಟಿಕೆಯಿಂದ ತಕ್ಕ ತಕ್ಕ ಕುಣಿಯಿತು ಕರ್ವಾಲು ಚಟಿಕೆ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ ಹಿಂದಿನ ಚೀರಿದ ಅಯ್ಯೋ ಅದನ್ನು ಹಂಗೆಲ್ಲ ಮುಟ್ಟಬಿಡಿ ಸರ್ ಅದು ಭಾರಿ ನಾಯಿ ಯಾರು ಅದರ ತಲೆ ಸವರಿದರೆ ಅದಕ್ಕೆ ಆಗೋಲ್ಲ ಎಂದ ಕರವಲು ಎಚ್ಚರಿಕೆ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಹೊರಟೆವು ಮುಂದೆ ಪ್ಯಾರಾ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದ್ದರು ಮೊದಲೇ ಒಮ್ಮೆ ನಾವು ಕಾಡಳ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮಡ ಮರದ ಬಳಿಗೆ ಹೋದೆವು ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು ಕರ್ವಾಲು ಜೇನು ನೋಡಿದವರೇ ಓ ತೊಡುವೆ ಸ್ಪ್ಲೆಂಡಡ್ ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ ಆದರೆ ಕೆಲಸವನ್ನು ಜೋರಾಗೆ ಮಾಡ್ತವೆ ಸಿ ಎಂದರು ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ ಪ್ಯಾರ ಮಂದಣ್ಣ ಕರ್ವಾಲು ಮಡಕೆ ಹತ್ತಿರಕ್ಕೆ ಹೋದರು ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ ಅದು ಅಲುಗಾಡಿದಂತೆಲ್ಲ ಒಳಗಿನ ಜೇನುಗಳು ಹಿಸ್ ಎಂದು ಸದ್ದು ಮಾಡುತ್ತಿದ್ದವು ಬಹಳ ದೊಡ್ಡದಾದ ಮಡಕೆ ಅದರ ತೂಕಕ್ಕೆ ಮಂದಣ ದೂಗುತ್ತಾ ಏನಿಲ್ಲ ಅಂದರೂ ಒಂದು ಕೊಡ ಜೇನುತುಪ್ಪ ಇರಬಹುದು ಸಾರ್ ಎಂದ ಅಷ್ಟರಲ್ಲಿ ಟೂಯಿ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜನಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದವು ಪ್ಯಾರ ತಕ ತಕ ಕುಣಿದ ಮಂದಣ್ಣ ಲೇ ಉರಿದಡಕೊಂಡು ಸುಮ್ಮನಿರೋಂಗಾದರೆ ಇಲ್ಲಿರು ಇಲ್ಲಿದ್ರೆ ನಡಿ ಮನೆಗೆ ಕುಡಿದಾಡಿದೆಂದರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ ನಾನು ಸಹನೆಯಿಂದ ಸರ್ವ ಪ್ರಯತ್ನ ಮಾಡಿ ಉರಿದಡೆದುಕೊಂಡು ದೂರ ಸರಿದೆ ಆದರೂ ಕಣ್ಣುಗಳಲ್ಲಿ ಬುಳ್ಳ ನೀರು ಉಕ್ಕಿತು ಕರ್ವಾಲರನ್ನು ನೋಡಿದ್ದೆ ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು ಮಂದಣ್ಣ ಮಡಿಕೆ ಎತ್ತಿ ಉಫ್ ಎಂದು ಊರಿದ ಜೇನುಗಳು ನಾಗರ ಹಾವಿನಂತೆ ಬೋಸಗುಡುಗುತ್ತಾ ನಿಧಾನವಾಗಿ ಮೇಲೆ ಸರಿದವು ಕಿತ್ತಲೆ ಬಣ್ಣದ ಜೇನು ಹಲ್ಲೆಗಳು ಮಡಗೆ ತೆಳದಲ್ಲೇ ಕಂಗೊಳಿಸಿದ್ದವು ಈ ನಡುವೆ ಮಂದಣ್ಣ ಕರ್ವಾಲವರಿಗೆ ಏನೋ ವಿವರಿಸುತ್ತಿದ್ದ ಕರ್ವಾಲ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು ಆನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲಿ ಇಡುತ್ತಾ ಇದನ್ನು ಈಗ ಪೆಟ್ಟಿಗೆಗೆ ಕೂಡೋದು ಬೇಡ ಸರ್ ತುಪ್ಪ ಮಾಡಿದ್ದಾವೆ ತುಪ್ಪ ತಗೊಂಡು ಬಿಟ್ಟು ಒಂದು ಹಲ್ಲೆ ಬಿಟ್ಟಿರೋಣ ಜೇನು ಎಲ್ಲಿಗೂ ಹೋಗಲ್ಲ ಮತ್ತೆ ಹಲ್ಲೆ ಕಟ್ತವೆ ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕಟ್ಟೋಣ ಎಂದ ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು ಒಂದು ಚಾಕನ್ನು ತಟ್ಟೆನೂ ತಗೊಂಡು ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಹೊಡಿದ ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲ ಬಾರಿಗೆ ನೋಡಿದ್ದಂತೆ ಮಂದಣ್ಣ ಹೇಳಿದ ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರೆ ಸರ್ ಎಂದರು ಅವತ್ತು ನಿಮಗೊಂದು ಟಿನ್ ಜೇನು ಕೊಟ್ಟಿವಲ್ಲ ಸರ್ ಪಾಟ್ ಹನಿ ಅಂತ ಇದೇ ಥರ ಮಡಿಕೇಲೆ ಸಾಕಿ ಜೇನು ತೆಗೆದಿದ್ದು ಎಂದು ನನಗೆ ವಿವರಿಸಿದ ಮಂದಣ್ಣ ಚಾಕು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ ಮಡಕೆಯನ್ನು ಮರದಡಿಯೇ ಬಿಟ್ಟೆವು ಮನೆಗೆ ಬರೆದೊಳಗೆ ನನ್ನ ಮತ್ತು ಪ್ಯಾರನ ತೊಟ್ಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು ಕಣ್ಣುಗಳು ಮಂಗೋಲಿಯವರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು ಆದರೆ ಕರ್ವಾಲವರಿಗೂ ಅವರಿಗೂ ಮಂದಣ್ಣನಿಗೂ ಊದಲಿಲ್ಲ ತುಂಬ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲು ವಿವರಿಸಿದರು ಮನೆಯಲ್ಲಿ ಹೆಂಡತಿ ಅನ್ನನ್ನು ನೋಡಿ ಯಾರೋ ಹೊಸಬರಂದೇ ಕಾಣುತ್ತಿದೆ ಎಂದು ಹೇಳಿದಳು ಕರ್ವಾಲ್ ಅವರಿಗೆ ಬಹಳ ಸಂತೋಷವಾಗಿತ್ತು ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಗಿತ್ತು ಹಿಂದಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗಿ ಹೇಳಿದರು ಜೇನು ಸಾಕಣೆ ವೈವ್ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು ಇದೇಕೋ ಈ ಮಡಿಕೆ ಜೇನು ಸಾಕುವುದು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ ಈ ಮಡಿಕೆ ಸಾಕಣೆಯನ್ನು ಹೇಗಾದರೂ ಮಾಡಿ ಹೊಸ ರೀತಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು ನನ್ನ ಮುಖ ಓದಿದ್ದರಿಂದ ನಾನು ಏನೂ ಮಾತನಾಡಲಿಲ್ಲ ಸ್ನೇಹಿತರೆ ಇಲ್ಲಿಗೆ ಕರ್ವಾಲೋ ಕಾದಂಬರಿಯ ಭಾಗ ಹನ್ನೊಂದು ಮುಕ್ತಾಯವಾಗುತ್ತದೆ